ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ರಿಯಲ್ ಸ್ಟಾರ್ ಉಪೇಂದ್ರ ಇವತ್ತು 42ನೇ ಹುಟ್ಟುಹಬ್ಬ ಆಚರಿಸಿಕೊಂಡರು. ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಸಾವಿರಾರು ಅಭಿಮಾನಿಗಳ ಸಂಭ್ರಮದ ನಡುವೆ ಕೇಕ್ ಕತ್ತರಿಸಿ ಬರ್ತ್ಡೇ ಆಚರಿಸಿಕೊಂಡರು. ಬೆಳಗಿನಿಂದಲೇ ರಾಜ್ಯದ ವಿವಿಧೆಡೆಯಿಂದ ಬಂದಿದ್ದ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನಿಗೆ ಶುಭ ಹಾರೈಸಿದರು. ನೆಚ್ಚಿನ ನಟನಿಗೆ ಜನ್ಮದಿನದ ಶುಭ ಕೋರಿ ಪ್ರೀತಿಯ ಉಡುಗೊರೆ ನೀಡಿ ಅಭಿಮಾನ ಮೆರೆದರು. ನಂತರ ಮನೆಯಲ್ಲೂ ಕೇಕ್ ಕತ್ತರಿಸಿದ ಉಪ್ಪಿ, ಪತ್ನಿ ಪ್ರಿಯಾಂಕಾ ಹಾಗೂ ತಂದೆ ತಾಯಿ ಜೊತೆ ಸೇರಿ ಕುಟುಂಬ ಸದಸ್ಯರೊಂದಿಗೆ ಸಂಭ್ರಮಿಸಿದರು. ಇನ್ನು ಅನಾಥ ಮಕ್ಕಳೊಂದಿಗೆ ಉಪೇಂದ್ರ ಹುಟ್ಟುಹಬ್ಬ ಆಚರಿಸಿ ಮಕ್ಕಳಿಗೆ ಬಟ್ಟೆ ವಿತರಿಸಿದರು. ನಾವು ಕಾರ್ಪೆಂಟರ್ ವರ್ಕಿಂಗ್ ಮಾಡ್ತಾ ಇರೋದು, ಇದು ಒಂದು ವಾರ ತಗೊಂಡ್ರೆ ರೆಡಿ ಮಾಡಿದ್ವಿ. ಅಣ್ಣವ್ರಿಗೇನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಗಿಫ್ಟ್ ಕೊಡಬೇಕು ಅಂದ್ಬಿಟ್ಟು ಈ ಥರ ಇದು ಮಾಡಿದ್ದೀನಿ. ಹೋದ ಸಲ ಟೈರ್ ಗಾಡಿ ಕೊಟ್ಟಿದೆ, ಅದು ನೋಡಿ ತುಂಬ ಖುಷಿಪಟ್ರು. ಅದೇ ರೀತಿ ಇದ್ದು ಉಪ್ಪಿ, ರಾಜಕೀಯಕ್ಕೆ ಬರೋದು ನನಗೆ ಇಷ್ಟ ಇಲ್ಲ, ಅವರು ಸಿನಿಮಾ ರಂಗದಲ್ಲೇ ಇರಬೇಕು ಅನ್ನೋದು ನನ್ನ ಆಸೆ ಅಂತಾರೆ ಪ್ರಿಯಾಂಕಾ ಉಪೇಂದ್ರ. ಉಪೇಂದ್ರ ಹುಟ್ಟುಹಬ್ಬ ಆಚರಣೆ ಸಂಭ್ರಮದಲ್ಲಿದ್ದ ಪ್ರಿಯಾಂಕಾ ಸುವರ್ಣ ನ್ಯೂಸ್ಗೆ ಮಾತಿಗೆ ಸಿಕ್ಕರು. ಉಪ್ಪಿ ಬರ್ತ್ಡೇಗೆ ಹೊಸ ಬಟ್ಟೆ ಗಿಫ್ಟ್ ಕೊಟ್ಟಿದ್ದೀನಿ ಅಂದ ಪ್ರಿಯಾಂಕಾ ಉಪ್ಪಿಗೆ ಪ್ರಿಯವಾದ ಅಡುಗೆ ಮಾಡಿ ಬಡಿಸೋದಾಗಿ ಸಂಭ್ರಮದಿಂದ ನೋಡಿದರು. ಪ್ರತಿನಿಧಿ ಸಂದೀಪ್ ಪ್ರಿಯಾಂಕಾ ಜೊತೆ ನಡೆಸಿರೋ ಚಿಟ್ಚಾಟ್ ಇಲ್ಲಿದೆ. ಹುಟ್ಟಿದಬ್ಬ, ಇವತ್ತು 43ನೇ ಹುಟ್ಟಿದಬ್ಬ, ಏನಂತದೆ ಮೇಡಮ್ ಈ ಸಂದರ್ಭದಲ್ಲಿ? ಹೌ ಡು ಯು ಫೀಲ್? ವೆರಿ ಎಕ್ಸೈಟೆಡ್. ಬಹುಶಃ ಸಂಡೇ ಇರೋದ್ರಿಂದ ನಿನ್ನೆ ರಾತ್ರಿ 12 o'clock ಎಲ್ಲ ಸೇರಿ 2 o'clock ತನಕ ಕೇಕ್ ಕಟ್ ಮಾಡಿ ಪಟಾಕಿ ಹೊಡೆಸಿ ನಿಜವಾಗ್ಲೂ ಒಂದು ಹಬ್ಬ ಥರ ಆಚರಿಸ್ತೇವೆ. ತುಂಬ ಖುಷಿಯಾಗುತ್ತೆ. ಎಲ್ಲ ಅಭಿಮಾನಿಗಳಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಓಕೆ, ಮೋಸ್ಟ್ಲಿ ಇದೊಂದು ದಿನ ಮಾತ್ರ ಉಪೇಂದ್ರ ನಿಮ್ಮ ಕೈಗೆ ಫ್ರೀಯಾಗಿ ಸಿಗಲ್ಲ ಅನ್ಸುತ್ತಲ್ವಾ? ಯಾವಾಗ ಫ್ರೀಯಾಗಿ ಸಿಗಲ್ಲ, ಯಾವಾಗಲೂ ಫ್ರೀಯಾಗಿ ಸಿಗುತ್ತೆ. ಇವನ್ ಅಟ್ಲೀಸ್ಟ್ ಬರ್ತಾ ಕೂಡ ಸಿಗಲ್ಲ. ನಿಮ್ ಪ್ಲಾನ್ ಏನಿದೆ ಉಪೇಂದ್ರ ಅವರ ಬರ್ತ್ಡೇಗೆ? ಪೋಷಸ್ 8 o'clock ತನಕ ಸಿಕ್ಕಲ್ಲ. ನಾ ರಾತ್ರಿ ಒಂದು ಡಿನ್ನರ್ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಎಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತ ಒಂದು ಆಸೆ ಇದೆ. ಹೋಪ್ಫುಲ್ಲಿ. ಅವ್ರಿಗೆ ಇಷ್ಟ ಆಗಿರೋ ಏನೇನು ಫುಡ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಇವತ್ತು? ಈ ಸತಿ ಅವ್ರಿಗೆ ಪಾಯಸ ಇಷ್ಟ, ಸಿಂಪಲಾಗಿ ಫುಡ್ ಇಷ್ಟ, ಜಾಸ್ತಿ ಆಯಿಲಿ ತಿಂತಾ ಇಲ್ಲ. ಸೊ ರಸಂ, ಮೇ ಬಿ ದಪ್ಪ ಮೆಣಸಿನಕಾಯಿ ಚಿತ್ರಾನ್ನ, ರೈಸ್ ಐಟಮ್ಸ್ ತುಂಬ ಇಷ್ಟಪಡ್ತಾರೆ. ಸೊ ಎಲ್ಲ ರೈಸ್ ಐಟಮ್ಸ್ ಜಾಸ್ತಿ. ಸೊ ನೀವೇ ಮಾಡ್ತಾ ಇದ್ದೀರಾ? ಎಲ್ಲ ಹೌದು. ಓಕೆ, ಅದು ಬಿಟ್ಟು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ ನಾವು. ಸೊ ಏನು ಗಿಫ್ಟ್ ಕೊಡ್ತಾ ಇದ್ದಾರೆ ಉಪೇಂದ್ರ ಅವರಿಗೆ ನಿಮ್ಮ ಕಡೆ? ಈ ಸತಿ ನಾನು ಹೊಸ ಬಟ್ಟೆ ತಂದು ಕೊಟ್ಟಿದ್ದೀನಿ, ಯಾಕಂದ್ರೆ ಅವ್ರದ್ದು ಬಟ್ಟೆಗಳೆಲ್ಲ ಸ್ವಲ್ಪ ದೊಡ್ಡದಾಗ್ತಾ ಇದೆ, ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದಾರೆ. ತುಂಬ ಗಾಡ್ಫಾದರ್ ಶೂಟಿಂಗಲ್ಲಿ ಹೊಟ್ಟೆ ಕಾಣಿಸ್ಬಾರ್ದು ಡ್ಯಾನ್ಸ್ ಇದೆ ಅಂದ್ಬಿಟ್ಟು ತುಂಬ ಡಯಟ್ ಮಾಡಿ ಎಲ್ಲ ಸಣ್ಣ ಆಗಿಬಿಟ್ಟಿದ್ದಾರೆ, ಅದಕ್ಕೆ ಹೊಸ ಬಟ್ಟೆಗಳು ತಂದಿದ್ದೀನಿ. ಓಕೆ, ಮತ್ತೆ ಚಿತ್ರಕ್ಕೆ ಬಂದರೆ ಇವಾಗ ನೆಕ್ಸ್ಟ್ ಆರಕ್ಷಕ ಮತ್ತೆ ಗಾಡ್ಫಾದರ್ ಎರಡು ರಿಲೀಸ್ ಆಗ್ತಾ ಇದೆ. ಸೊ ಅವರು ನೆಕ್ಸ್ಟ್ ಒಂದು ಡೈರೆಕ್ಷನ್ ಮಾಡಬೇಕು, ಮತ್ತೆ ಸೂಪರ್ ಆದಮೇಲೆ ಮತ್ತೆ ಯಾವಾಗ ಡೈರೆಕ್ಷನ್ ಅಂತ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಏನಂತೀರ ನೀವು ಅವ್ರ ಡೈರೆಕ್ಷನ್ ಬಗ್ಗೆ? ಅವ್ರ ಹತ್ರ ಸ್ಕ್ರಿಪ್ಟ್ಸ್ ಇದೆ, ತುಂಬ ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ಸ್ ಇದೆ. ಯಾವುದು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಖಂಡಿತ ಬೇಗ ಸ್ಟಾರ್ಟ್ ಮಾಡಿದ್ದೆ ಅಂತ. ನಾನು ವಿಶ್ ಮಾಡ್ತೀನಿ, ನಾನು ಯಾವಾಗನ ಹೇಳ್ತಾ ಇರ್ತೀನಿ, ಖಂಡಿತ ಅದು ಬೇಗ ಆಗಲಿ, ಆಮೇಲೆ ನಮ್ಮದು ಹೋಮ್ ಪ್ರೊಡಕ್ಷನಲ್ಲಿ ಡೈರೆಕ್ಷನ್ ಆಗಲಿ ಅಂತ ಈ ಸತಿ ಅಂತ. ಕೊನೆಯದಾಗಿ ಉಪೇಂದ್ರ ಅವರು ರಾಜಕೀಯಕ್ಕೆ ಬರಬೇಕು ಅನ್ನೋದು, ಪೊಲಿಟಿಕ್ಸಿಗೆ ಬರಬೇಕು ಅನ್ನೋದು ಅವ್ರ ಅಭಿಮಾನಿಗಳ ಆಶೆ, ಎಲ್ಲರೂ ಕೂಡ ಒಂದು ಇದು ಮಾಡ್ತಾ ಇದ್ದಾರೆ. ಸೊ ನೀವೇನು ಹೇಳ್ತೀರ, ಉಪೇಂದ್ರ ರಾಜಕೀಯಕ್ಕೆ ಬರಬೇಕು ಅಂತೀರ ಅಥವಾ ಬೇಡ ಅಂತೀರ? ಅಭಿಮಾನಿಗಳು ಹಂಗೆ ಹೇಳಿದಾರ? ನನಗೇನು ಅಷ್ಟು ಆಸೆ ಇಲ್ಲ ಅವ್ರು ಪಾಲಿಟಿಕ್ಸ್ಗೆ ಬರಲಿ ಅಂತ. ಯಾಕಂದರೆ ಯಾವುದೋ ಒಂದು ಒಳ್ಳೆ ಕಡೆಯಿಂದ ಒಳ್ಳೆ ಕೆಲಸ ಮಾಡ್ಬೋದು, ತುಂಬ ಅಭಿಮಾನಿಗಳು ಇದೆ, ಅವ್ರದ್ದು ಸಂಘದಿಂದ ತುಂಬ ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ, ಹಂಗೆ ಆ ರೀತಿ ಮಾಡಲಿ. ನನಗೇನೋ ಸ್ವಲ್ಪ ಭಯ ಪಾಲಿಟಿಷಿಯನ್ಸ್ ಬಗ್ಗೆ, ಪಾಲಿಟಿಕ್ಸ್ ಬಗ್ಗೆ. ಇನ್ನೂ ಐ ಥಿಂಕ್ ಇನ್ನೂ ಟೈಮ್ ಇದೆ, ಇನ್ನೂ ಸುಮಾರು ಮಾಡ್ಬೋದು ಡೈರೆಕ್ಷನ್, ಆ್ಯಕ್ಟಿಂಗ್ ಅದರಲ್ಲಿ ಮಾಡಲಿ. ಅಟ್ಲೀಸ್ಟ್ ಇನ್ನೂ 10 years ಆಮೇಲೆ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇದು ಪ್ರಿಯಾಂಕಾ ಉಪೇಂದ್ರ ಅವರ.